ದಿನಾಂಕ 4ರಂದು ಬೀದರ್ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಬೆಂಬಲಿಗರ ಸಭೆ. ಜನಸಭೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೀದರ್ ಉತ್ತರದ ಟಿಕೆಟ್ ಆಕಾಂಕ್ಷಿಯಾದ ಶಶಿಕುಮಾರ್ ಎಸ್ ಪೊಲೀಸ್ ಪಾಟೀಲ್ ಚೌಳಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಬೇಕಾಗಿತ್ತು, ಆದರೆ ಅದು ಕೈ ತಪ್ಪಿದೆ. ನನ್ನ ಬೆಂಬಲಿಗರು ಜನರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅವರ ವಿಚಾರ ಚರ್ಚೆಯ ನಿರ್ಧರಿಸಿಕೊಂಡು ನಾನು ಕಣಕ್ಕಿಳಿಯುತ್ತೇನೆ ಎಂದರು. ಪ್ರದೀಪ್ ಕುಮಾರ್ ದಾದನು, ಚೆಕ್ಎನ್ಎಸ್ ಕನ್ನಡ, ಬೀದರ್. ನಮಸ್ಕಾರ. 4ನೇ ತಾರೀಕಿನೇ ಬೆಳಗ್ಗೆ 11ನೇ ಗಂಟೆ ಎಸ್ಆರ್ಎಸ್ ಫಂಕ್ಷನ್ ಹಾಲ್ನಲ್ಲಿ ನಮ್ಮದು ಜನಬೆಂಬಲ ಸಭೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡಿದ್ದೀನಿ. ನಾವೆಲ್ಲರೂ ಬೀದರ್ ಹಾಸ್ಪಿಟಲ್, ಬೀದರ್ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು, ಎಲ್ಲ ಜನ, ಎಲ್ಲ ಸಮಾಜದವರು ಬಂದು ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ತಮ್ಮೆಲ್ಲರೂ ಬಳಿ ನಾನು ಮನವಿ ಮಾಡ್ಕೋತೀನಿ. ಯಾಕಂದ್ರೆ ನಾನು ಈ ಸರ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಹಾಸ್ಪಿಟಲ್ ಇದ್ದ, ನನಗೂ ಟಿಕೆಟ್ ಕೈ ತಪ್ಪದೆ ತಪ್ಪಿದ ಸಲುವಾಗಿ ನಾನು ಯಾವುದೇ ಒಂದು ನಿರ್ಣಯ ತೊಗೋಬೇಕಂತೇಳಿ ಜನರದ್ದು ಆಶೀರ್ವಾದ ತೊಗೊಳ್ಳೋ ಸಲುವಾಗಿ ನಾನು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀನಿ. ತಮ್ಮದು ಜನರ ಒಪಿನಿಯನ್ ಏನಿರ್ತ ಅದ್ರ ಮೇಲೆ ನನ್ನ ನಿರ್ಣಯ ಇದೆ ಅಂತೇಳಿ ನನ್ನ ಮಾತಿಗೆ ವಿರಾಮ. ಗೋಲ್ಡ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್ ಶರ್ಟಿಂಗ್, ಸ್ಯಾರೀಸ್, ಡ್ರೆಸ್ ಮೆಟೀರಿಯಲ್, ಮದುವೆ ಸಮಾರಂಭಗಳ ಹಾಗೂ ಎಲ್ಲಾ ತರಹದ ಲೇಡೀಸ್ ಜೆಂಟ್ಸ್ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣದ ಎದುರುಗಡೆ, ಹೊಮನಾಬಾದ.